ನಮಸ್ಕಾರ ಸ್ನೇಹಿತರೆ, ಮೆಗಾ ಕಿಚನ್ಗೆ ಸ್ವಾಗತ. ಇವತ್ತು ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದನ್ನೆರಡು ಬಾರಿ ತೊಳ್ಕೋಬೇಕು. ಎರಡು ಕಪ್ ಕಡಲೆಬೇಳೆಗೆ 4 ಕಪ್ ನೀರು ಹಾಕೋತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು 3 ಅಥವಾ 4 ವಿಸಿಲ್ ಉಳಿಸ್ಕೋಬೇಕು. ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. 1 ಬೌಲ್ ಗೋಧಿ ಹಿಟ್ಟು, 1 ಕಪ್ ಸುಜಿ ರವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಒಟ್ಟಿಗೆ ನೀರು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನದ್ಕೋಬೇಕು. ಹಿಟ್ಟು ನಿಮ್ಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ನಾದ್ಕೋಬಹುದು. ಜಾಸ್ತಿ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೋಬಾರ್ದು, ಆದಷ್ಟು ಮೆತ್ತಗಾಗಿ ನಾದ್ಕೋಬೇಕು. ನೋಡ್ಬೋದು ಬೇಳೆ ಎಲ್ಲ ಕುದ್ದಿದೆ. ಈ ರೀತಿ ಮೆತ್ತಗಾಗಿ ಕುದಿಸ್ಕೋಬೇಕು. ಇದ್ರಾಗಿ ನೀರೆಲ್ಲ ಬಸ್ಕೋತಾ ಇದ್ದೀನಿ. ಅದಕ್ಕೆ 2 ಕಪ್ ಬೆಲ್ಲ ಹಾಕೋತಾ ಇದ್ದೀನಿ. ಹಾಗೆ 2 ಏಲಕ್ಕಿ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದ್ರೆ ತಳ ಎಲ್ಲ ಸೀದೋಗುತ್ತೆ. ಈಗ ಬೆಲ್ಲ ಎಲ್ಲ ಕರಗಿದೆ, 5 ಅಥವಾ 10 ನಿಮಿಷ ಅರಕ್ಕೆ ಬಿಡ್ಬೇಕು ಇದನ್ನ. ಈಗ ಆರಿದೆ, ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ ಹೂರ್ಣ ಹಿಟ್ಟು ಸಾಫ್ಟಾಗಿ ಬಂದಿದೆ. ಇದೇ ರೀತಿ ಸಾಫ್ಟಾಗಿ ರುಬ್ಕೋಬೇಕು, ಯಾವುದೇ ರೀತಿ ಬೇಳೆ ಕಾಳೆಲ್ಲ ಉಳಿಬಾರ್ದು. ಈಗ ಹಿಟ್ಟು ನೆನೆದಿದೆ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿದ್ಕೋತಾ ಇದ್ದೀನಿ. ಹಿಟ್ಟು ಮತ್ತು ಹೂರ್ಣ ಒಂದೇ ಅದರಲ್ಲಿ ಇರಬೇಕು. ಹೂರ್ಣ ಎಷ್ಟು ಮೆತ್ತಗಾಗಿರುತ್ತೋ ಹಿಟ್ಟು ಅಷ್ಟೇ ಮೆತ್ತಗಾಗಿರಬೇಕು. ಈಗ ಹೋಳಿಗೆ ಮಾಡುವಂಥ ತಗಡ ತಗೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಹಚ್ಕೋತಾ ಇದ್ದೀನಿ. 1 ಉಳ್ಳೆಯಷ್ಟು ಹಿಟ್ಟು ತಗೊಂಡಿದ್ದೀನಿ. ಈ ರೀತಿ ತಟ್ಕೋಬೇಕು. 1 ಉಳ್ಳೆಯಷ್ಟು ಹೂರ್ಣ ತಗೊಂಡು ತುಂಬ್ಕೋತಾ ಇದ್ದೀನಿ. ನೀವು ಕೈಯಲ್ಲಾದರೂ ತುಂಬ್ಕೋಬೋದು, ಅದ್ರ ಮೇಲಿಟ್ಟು ತುಂಬ್ಕೋಬೋದು. ಈ ರೀತಿಯಾಗಿ ತುಂಬ್ಕೋಬೇಕು. ಈ ರೀತಿ ಮೇಲ್ಗಡೆ ಹಿಟ್ಟು ಬಂದರೆ ತೆಗಿಬೇಕು. ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬೆಳ್ಳುಳ್ಳಿ ತಗೊಂಡು ಲಟ್ಟಿಸ್ಕೋಬೇಕು. ನೀವು ಬೇಕಾದ್ರೆ ಕೈಲೇನು ತಟ್ಕೋಬೋದು. ಹಂಚು ಕಾದಿದೆ, ಈಗ ಹಾಕೋತಾ ಇದ್ದೀನಿ. ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಇನ್ನೊಂದು ಬದಿ ತಿರುವಿ ಹಾಕೋಬೇಕು. ಈಗ ಕಡಲೆಬೇಳೆ ಹೋಳಿಗೆ ರೆಡಿ ಆಗಿದೆ. ಇದನ್ನ ತುಪ್ಪ ಹಾಲು ಜೊತೆ ತಿನ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.